ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆ ಸಿ ಟಿ ಎಕ್ಸಾಮ್ ಬರೆದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋಗೆ ಸ್ವಾಗತ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದೆ ಇವತ್ತು ಪ್ರೆಸ್ ಮೀಟ್ ಆದರೆ ತೆಗೆಕೊಳ್ತಾರಂತೆ ಸೊ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಆದರೆ ಬಂದಿದೆ ಅದನ್ನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡವ್ರಿಗೆ ನೋಡಿ ಯಾಕೆಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಆದರೆ ನೀವು ಸ್ಟಾರ್ಟಿಂದ ಎಂಡವ್ರಿಗೆ ನೋಡಿ ಅಲ್ಲ ಮತ್ತೆ ತಪ್ಪದೇ ಎಲ್ಲ ವಿದ್ಯಾರ್ಥಿಗಳು ಸ್ಟಾರ್ಟಿಂದ ಎಂಡವ್ರ್ ನೋಡಿ ತುಂಬ ಜನ ಕಮೆಂಟ್ ಕಮೆಂಟ್ ಮಾಡ್ತಾ ಇರ್ತಾಯಿದ್ರಿ ಸೊ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ವಿಡಿಯೋನ ಸ್ಟಾರ್ಟಿಂದ ಎಂಡವ್ರಿಗೆ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಕೂಡ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಮಾಡಬೇಕಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗೆ ನಿಮಗೆ ಗೊತ್ತಾಯೋ ಹಾಗೆ ನಿಮ್ಮ ಕೆಇಿಯ ಅವರು ಒಂದು ಸಭೆಯನ್ನು ತೆಗೆಕೊಳ್ತಾರೆ ಅಂತ ನಾನು ಹೇಳಿದ್ದೆ ಸೊ ನಿಮ್ಮ ಔಟ್ ಆಫ್ ಸಿಲೆಬಸ್ ಬಗ್ಗೆ ಇವತ್ತೊಂದು ಸಭೆಯಾದರೆ ನಡೆಸಿದ್ರು ಸೊ ಆ ಸಭೆಯಲ್ಲಿ ನಿಮ್ಮ ಗ್ರೇಸ್ ಮಾರ್ಕ್ಸ್ ಮತ್ತು ಪ್ರೀ ಎಕ್ಸಾಮ್ ಇಲ್ವಂಥ ಚರ್ಚೆ ನಡೆದಿದೆ ನಿಮ್ಮ ಪ್ರಕಾರ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಅಥವಾ ರೀ ಎಕ್ಸಾಮ್ ಆಗಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿನೂ ತಪ್ಪದೇ ಕಮೆಂಟ್ ಮಾಡಿ ಸೊ ಇವತ್ತು ನಡೆದಂಥ ಪ್ರೆಸ್ ಮೀಟಲ್ಲಿ ತುಂಬ ಗೊಂದಲಗಳಾದ ಸೃಷ್ಟಿಯಾಗಿವೆ ಯಾಕಂದರೆ ಈಗ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಅಥವಾ ರೀ ಎಕ್ಸಾಮ್ ಮಾಡಬೇಕಾ ಸೊ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ನಿಂತಿದೆ ಸೊ ಇವತ್ತು ಬಂದ್ಬಿಟ್ಟು ಮಾರ್ನಿಂಗ್ ಸೆಕ್ಷನಲ್ಲಿ ನಿಮ್ಮ ಕೆ ಎ ಅವರ ಸಭೆ ಆದರೆ ತೆಗೆಕೊಂಡಿದ್ರು ಆ ಸಭೆಯಲ್ಲಿ ಕೆ ಎ ಅವರು ಒಂದು ಡಿಸೈನರ್ಗೆ ಬಂದಿದ್ದಾರೆ ಯಾಕಂದರೆ ಈಗ ವಿದ್ಯಾರ್ಥಿಗಳಿಗೆ ತುಂಬ ಗೊಂದಲ ಆಗೋದಾಗಿದೆ ಹೇಗೆ ಅಂದರೆ ಇವು ಎಕ್ಸಾಮ್ನಲ್ಲಿ ತುಂಬ ಪ್ರಿಫ್ರೇಷನ್ ಆಗಿ ಮಾಡ್ಕೊಂಡು ಹೋಗಿರ್ತಾರಾ ಆದರೆ ಅಲ್ಲಿ ಬಂದ್ಬಿಟ್ಟು ಔಟ್ ಆಫ್ ಸಿಲೆಬಸ್ ಎಡ್ವರ್ಟ್ ಆಗಿದ್ದರಿಂದ ಸೊ ಎಲ್ಲ ವಿದ್ಯಾರ್ಥಿಗಳು ಆದರೆ ತೊಂದರೆ ಆದರೆ ಆಗಿದೆ ಇದ್ರ ಬಗ್ಗೆ ಈಗಾಗಲೇ ಹೋರಾಟ ಆದರೂ ನಡೀತಿದ್ದು ಸೊ ಇದರ ಬಗ್ಗೆ ಕಂಪ್ಲೀಟಾಗಿ ಕ್ಲಿ ಕೆ ಅವರು ಒಂದು ಅಪ್ಡೇಟ್ ಆದರೆ ನೀಡಿದ್ದಾರೆ ಸೊ ಇವತ್ತಿನ ಪ್ರೆಸ್ ಮೀಟಲ್ಲಿ ನೀಡಿದರ ಪ್ರಕಾರ ಹೇಳಬೇಕಂದ್ರೆ ಅವರು ಬಂದ್ಬಿಟ್ಟು ಈಗ ಕ್ರಿಸ್ಮಸ್ ಕೊಡಬೇಕಾ ಅಥವಾ ಫ್ರೀ ಎಕ್ಸಾಮ್ ಮಾಡಬೇಕನ್ನೋ ಗೊಂದಲದಲ್ಲಿ ಆದರೆ ಕೆ ಅವರು ಇದ್ದಾರೆ ಪ್ರಾಬ್ಲಮ್ ಆದರೆ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಕೆ ಎ ಅವರು ನಿಮ್ಮ ಪ್ರೆಸ್ ಮೀಟನ್ನು ಆದರೆ ಕಂಪ್ಲೀಟಾಗಿ ಮುಗಿಸಿದ್ದು ಈಗ ಎ ಟೂ ಅಥವಾ ತ್ರೀ ಡೇಸಲ್ಲಿ ನಿಮಗೆ ಅಪ್ಡೇಟ್ ಆದರೆ ನೀಡ್ತಾನೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಟೂ ಅಥವಾ ತ್ರೀ ಡೇಸಲ್ಲಿ ಅವರ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ವೇಟ್ ಮಾಡೋಣ ನಿಮ್ಮ ಎಕ್ಸಾಮ್ ಆಗುತ್ತೋ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಂತ ಕಂಪ್ಲೀಟಾಗಿ ಇನ್ನೂ ಎರಡು ಅಥವಾ ಮೂರು ದಿನಗಳಲ್ಲಿ ಡಿಸ್ ಆದರೆ ಬರ್ತದೆ ಅಲ್ಲಿವರೆಗೆ ವೇಟ್ ಮಾಡ್ತಾರೆ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ವೇಟ್ ಇರ್ತಾರೆ ಥ್ಯಾಂಕ್ ಯು ನಿಮಗೆ ರೀ ಎಕ್ಸಾಮ್ ಆಗಬೇಕು ಅಥವಾ ಗ್ರೇಸ್ ಮಾರ್ಕ್ಸ್ ಬೇಕಂತ ತಪ್ಪದೆ ಕಮೆಂಟ್ ಮಾಡಿ